ರಸ್ತೆ ದಾಟುವ ವೇಳೆ ಕಾರು ಡಿಕ್ಕಿಯಾಗಿ ಜಿಂಕೆ ಹಾಗೂ ಸೀಳುನಾಯಿ ಮೃತಪಟ್ಟ ಘಟನೆ ಕೇರಳ ಕರ್ನಾಟಕ ಹೆದ್ದಾರಿ ಹಾದು ಹೋಗಿರುವ ಬಂಡೀಪುರದ ಮದ್ದೂರು ವಲಯದಲ್ಲಿ ನಡೆದಿದೆ ಕೇರಳ ರಾಜ್ಯದ ಸುಲ್ತಾನ್ ಬತ್ತೇರಿ ನಿವಾಸಿ ಸ್ಟೆಫನ್ ಸನ್ನಿ ಎಂಬಾತನನ್ನ ಬಂಧಿಸಲಾಗಿದೆ ವೇಗವಾಗಿ ತೆರಳುತ್ತಿದ್ದ ಈತನ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಂದಾಜು ಐದು ವರ್ಷದ ಗಂಡು ಸೀಳುನಾಯಿ ಹಾಗೂ ಮೂರು ವರ್ಷದ ಒಂದು ಗಂಡು ಜಿಂಕೆ ಸಾವನ್ನಪ್ಪಿದೆ ಅಪಘಾತವಾಗುತ್ತಿದ್ದಂತೆ ಸನ್ನಿ ಪರಾರಿಯಾಗುತ್ತಿದ್ದ ಈತನನ್ನ ಬೆನ್ನಟ್ಟಿ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನ ಸಿದ್ದು ಕಾರನ್ನ ಇದೀಗ ವಶಪಡಿಸಿಕೊಂಡಿದ್ದಾರೆ